ವೈಭವ ಕಾಣಿಸೋದು ನಮಗೆ ಅವುಗಳಲ್ಲಿ ಹಾಕುವಂಥ ಸೆಟ್ನಿಂದ. ಎಲ್ಲೋ ಐತಿಹಾಸಿಕ ಸಾಮ್ರಾಜ್ಯ ಅರಮನೆಗಳನ್ನು ನಾವು ನೋಡೇ ಇರಲ್ಲ, ಆದರೆ ಸಿನಿಮಾಗಳಲ್ಲಿ ಅವುಗಳ ಅದ್ಧೂರಿತನವನ್ನು ಅವುಗಳ ಸೌಂದರ್ಯವನ್ನು ಸೆಟ್ಗಳನ್ನು ಹಾಕುವ ಮೂಲಕ ತೋರಿಸ್ತಾರೆ. ಅವುಗಳನ್ನು ನೋಡಿ ಓ ಅರಮನೆ ಅಂದರೆ ಹೀಗಿರುತ್ತಾ, ರಾಜರೆಲ್ಲ ಇಂಥ ಸಾಮ್ರಾಜ್ಯದಲ್ಲಿ ವಾಸ ಮಾಡ್ತಾ ಇದ್ರ ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ಗೊತ್ತಿಲ್ಲದೆ ಇರುವಂಥ ಜಗತ್ತನ್ನು ಕೇವಲ ಕಲ್ಪನೆಯಲ್ಲಿ ಸೃಷ್ಟಿ ಮಾಡಿಕೊಂಡು ನಮಗೆ ಅದ್ಭುತ ಜಗತ್ತನ್ನು ತೋರಿಸೋದು ಒಬ್ಬ ಕಲಾ ನಿರ್ದೇಶಕರ ಕೈಲಿರುತ್ತೆ. ಈಗ ನಾವೊಬ್ಬರು ವ್ಯಕ್ತಿಯನ್ನು, ಒಬ್ಬ ಕಲಾ ನಿರ್ದೇಶಕರನ್ನು ನಾವು ನಿಮಗೆ ಪರಿಚಯ ಮಾಡಿಕೊಡ್ತೀವಿ. ಅವರು ಸುಮಾರು 20 ವರ್ಷಗಳಿಂದ ಸಿನಿಮಾ ಕ್ಷೇತ್ರದಲ್ಲಿ ಸೆಟ್ಗಳನ್ನು ಹಾಕ್ತಾ ಇದ್ದಾರೆ. ನಾನಾ ರೀತಿಯ ಸೆಟ್ಗಳನ್ನು ಸಿನಿಮಾಗಳಲ್ಲಿ ಹಾಕಿದ್ದಾರೆ. ಸಿನಿಮಾಗಳನ್ನು ಅದ್ಧೂರಿತನದಿಂದ ತೋರಿಸುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಇವತ್ತು ಒಸ್ಮಾನೆ ಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ, ಅವರನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀವಿ. ಸೆಟ್ಗಳನ್ನು ಹಾಕುವ ಹಿಂದಿನ ಕಷ್ಟ ಏನು, ಅವುಗಳಿಗೆ ಎಷ್ಟೆಲ್ಲ ಕೆಲಸಗಾರರು ಬೇಕಾಗ್ತವೆ, ಅದ್ರ ಹಿಂದಿನ ಪರಿಶ್ರಮ ಏನು ಅನ್ನೋದೆಲ್ಲವನ್ನ ಅವ್ರಗಳ ಮೂಲಕನೇ ತಿಳ್ಕೊಳ್ಳೋಣ. ನಮ್ಮದು ಹುಟ್ಟೂರು ಹೊಸೂರು, ಗೌರಿಬಿದನೂರು ತಾಲೂಕು. ಅಲ್ಲಿ ಬಾಲ್ಯದಿಂದನೂ ಡ್ರಾಯಿಂಗ್ ಮಾಡೋದು, ಸ್ಕೆಚಸ್ಸು, ಪೇಂಟಿಂಗ್ ಈ ಥರದ್ದೆಲ್ಲ ಅಭ್ಯಾಸ ಇದ್ದಿದ್ದರಿಂದ ಅಲ್ಲಿ ಮತ್ತು ತೆಲುಗು ಸಿನಿಮಾಗಳ ಅಭ್ಯಾಸ ಜಾಸ್ತಿ ಇತ್ತು. ಅಲ್ಲಿ ತೆಲುಗು ಸಿನಿಮಾಗಳು ನೋಡೋದ್ರ ಮುಖಾಂತರ ಆ ಸೆಟ್ಗಳು, ಆ ವೈಭವ ಅದೇ ಥರ ಮಾಡಬೇಕಲ್ಲ ಅನ್ನೋದೊಂದು ಕಲ್ಪನೆ ಒಳಗೆ ಸಿನಿಮಾ ನೋಡ್ಕೊಂಬಂದಿದ್ದನ್ನು ಅವತ್ತು ಕೂತ್ಕೊಂಡು ಸ್ಕೆಚ್ ಮಾಡೋದು ಈ ಥರ ಒಂದು ಅಭ್ಯಾಸ ಇತ್ತು. ಬರ್ತಾ ಬರ್ತಾ ಡ್ರಾಯಿಂಗ್ ಕಾಂಪಿಟೇಷನ್ಸ್ ಅಲ್ಲಿ ಪ್ರೈಸ್ಗಳೆಲ್ಲ ಬರೋದು, ಸೊ ಅದೆಲ್ಲ ನಂಗೆ ಸ್ವಲ್ಪ ಹುಮ್ಮಸ್ಸು ಜಾಸ್ತಿಯಾಗಿ ಆ ಸಿನಿಮಾಗಳದ್ದು ಡಿಸೈನ್ ಮಾಡೋದು ಇದ್ರ ಬಗ್ಗೆ ಕಲ್ತ್ಕೊಳ್ಳೋದು ಹೇಗೆ ಅನ್ನೋದೊಂದು ಹುಮ್ಮಸ್ಸಿತ್ತು. ನಂತರ ನಾನು ಎಸ್ ಎಲ್ ಸಿ ಆದಮೇಲೆ ಚಿತ್ರಕಲಾ ಪರಿಷತ್ತು ಬೆಂಗಳೂರಲ್ಲಿ ಡಿಗ್ರಿ ಮಾಡೋಣ ಅಂತ ಸೇರಿಕೊಂಡೆ. ಅಲ್ಲಿ ನಂದು ಬಿ ಎಫ್ ಎ ಕೋರ್ಸ್ ಮಾಡ್ತಾ ಇರಬೇಕಾದ್ರೆ ನಾಟಕಗಳ ನೆಂಟಾಯಿತು. ಆ ಮುಖಾಂತರದಲ್ಲಿ ಅಲ್ಲಿನ ಸೆಟ್ಗಳು ಮಾಡೋದು ಇದರದ ಒಂದು ಪ್ರಾರಂಭ ಶುರುವಾಯಿತು. ಆಮೇಲೆ ಈ ಒಂದು ಏನು ನಾಟಕಗಳ ಮುಖಾಂತರ ನಾವು ಸೆಟ್ ಏನು ಮಾಡ್ತೀವಿ ಅದರ ಡೀಟೇಲ್ ವರ್ಕು ನಾವು ತೋರಿಸದಿದ್ರು ಸಿಂಬಾಲಿಕ್ಕಾಗಿ ಮಾಡ್ತಿರ್ತೀವಲ್ಲ, ಸ್ವಲ್ಪ ಡೀಟೇಲ್ ವರ್ಷನ್ನು ನಾವು ಸೀರಿಯಲ್ಸು ಅದು ಇದು ಮಾಡೋದ್ರಲ್ಲಿ ನಮಗೆ ಅದನ್ನು ಏನೋ ಇಂಪ್ಲಿಮೆಂಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಾಟಕಗಳ ನಂತರ ಸೀರಿಯಲ್ಲು, ಸೀರಿಯಲ್ ನಂತರ ಸಿನಿಮಾ, ಹೀಗೆ ಹಂತ ಹಂತವಾಗಿ ಬೆಳವಣಿಗೆ ಶುರುವಾಯಿತು. ಸಿನಿಮಾಗೆ ಬಂದ ಮೇಲೆ ಸತತ ಒಂದು 20 ವರ್ಷಗಳ ತನಕ ಅದೇ ಕೆಲಸದಲ್ಲ ಈಗ ತೃಪ್ತಿಯನ್ನು ಕಣಿಕೊ. ಸೆಟ್ಗೆ ಬೇಕಾದಂಥ ವಸ್ತುಗಳನ್ನೆಲ್ಲ ನೀವು ಹೇಗೆ ಸಂಗ್ರಹ ಮಾಡ್ತೀರಾ ಸರ್? ಈಗ ಮೊದಲು ಸೆಟ್ ಹಾಕೋಕ್ಕೆ ಮುಂಚೆ ನಮ್ಮದು ಅದರದೊಂದು ಕಲ್ಪನೆ ಇರುತ್ತೆ, ಅದನ್ನು ಫಸ್ಟ್ ಸ್ಕೆಚ್ ಮಾಡ್ಕೊತೀವಿ. ಸ್ಕೆಚ್ ಮಾಡಿಕೊಂಡು ಯಾವ್ಯಾವ ಸ್ಕೆಚ್ಚು ಅದರ ಹೈಟು, ಲಿಮಿಟೇಷನ್ಸು, ಅದರ ಏನು ಇನ್ಡೆಪ್ತ್ ಏನು ಬರುತ್ತೆ, ಅದು ಪೌರಾಣಿಕನ, ಸಾಮಾಜಿಕನ ಅಥವಾ ಕಾಲ್ಪನಿಕನ ಅನ್ನೋದ್ರ ಮೇಲೆ ಅದು ಯಾವ್ಯಾವ ವಸ್ತು ಯೂಸ್ ಮಾಡಿದ್ರೆ ನಮ್ಗೆ ಆ ಎಫೆಕ್ಟ್ ತೊಗೊಳಕ್ಕೆ ಅದಕ್ಕೆ ಹತ್ತಿರ ಹೋಗೋದಕ್ಕೆ ಸುಲಭ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತೀವಿ. ಅದ್ರ ಜೊತೆಗೆ ಏನು ಮೆಟೀರಿಯಲ್ಸ್ ಇರುತ್ತೆ, ಕೆಲವು ಮಾರ್ಕೆಟಿಂದ ತರ್ತೀವಿ, ಕೆಲವೊಂದು ಆಚೆ ಕಡೆ ಏನು ಫ್ರೆಂಡ್ಸ್ ಹತ್ರ ಇಸ್ಕೊಂಬರ್ತೀವಿ, ಕೆಲವೊಂದು ಹಳ್ಳಿಗಳ ಹತ್ರ ಹೋಗಿ ಹಳ್ಳಿಗಳಲ್ಲಿ ಅಲ್ಲಿ ಅಪರೂಪದ ಐಟಮ್ಸ್ ಏನಿರುತ್ತೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಬರ್ತೀವಿ. ಈ ಥರದ್ದೆಲ್ಲ ಒಂದು ಸಂಗ್ರಹ ಮಾಡಿದ ಮೇಲೆ ನಮಗೆ ಎಲ್ಲೆಲ್ಲಿ ಯಾವ್ಯಾವುದು ಸೌಂದರ್ಯ ಜಾಸ್ತಿ ಕಾಣುತ್ತೆ, ಇಂಪಾರ್ಟೆನ್ಸ್ ಎಲ್ಲಿದೆ ಶಾರ್ಟ್ಸ್ಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಡೈರೆಕ್ಟರ್ ಜೊತೆ ಆಗಿರ್ಬೋದು, ಕ್ಯಾಮ್ರಾಮನ್ ಜೊತೆ ಆಗಿರ್ಬೋದು, ಕೂತ್ಕೊಂಡು ಡಿಸ್ಕಸ್ ಮಾಡಿ ಅದನ್ನು ಪ್ಲೇಸ್ ಮಾಡ್ಕೊಂಡು ಹೋಗ್ತೀವಿ. ಆಮೇಲೆ ಜೊತೆಗೆ ನಾವು ಸೆಟ್ ಏನು ಕ್ರಿಯೇಟ್ ಮಾಡ್ತೀವಿ, ಇದು ಬಟ್ಟೆ, ಪಿ ಒ ಪಿ ಅಥವಾ ಪ್ಲೈವುಡ್ಡು, ಈ ಥರ ಮೆಟೀರಿಯಲ್ಲು ಮಿಕ್ಸೆಡ್ ಮೀಡಿಯಾ ಆದರೂ ಕೂಡ ಅದರ ಔಟ್ಪುಟ್ ನಮಗೆ ಒರಿಜಿನಾಲಿಟಿ ಏನಿರುತ್ತೆ ಅದರ ಬಗ್ಗೆ ಹೆಚ್ಚಿನ ಒಂದು ಗಮನ ಕೊಡಬೇಕಾಗತ್ತೆ. ಯಾಕೆಂತಂದರೆ ನಾವು ಈ ಸೃಷ್ಟಿ ಮಾಡಿದ್ದು ಅಂತ ಅನ್ನಿಸ್ಬಾರ್ದು, ನೋಡೋ ಪ್ರತಿಯೊಬ್ಬ ಪ್ರೇಕ್ಷಕನು ಅದು ನಿಜದ್ದು, ನೈಜತೆ ಇದೆ ಅದರಲ್ಲಿ ಅನ್ನೋದ್ರ ಬಗ್ಗೆ ಅವನಿಗೆ ಆ ಜ್ಞಾನ ಜಾಸ್ತಿ ಆದಾಗ ಅವನ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗುತ್ತೆ ಸಿನಿಮಾದಲ್ಲಿ. ಹಾಗಾಗಿ ಈ ಸಿನಿಮಾದಲ್ಲಿ ಪಾತ್ರಗಳ ಜೊತೆಗೆ ಏನು ನಮ್ಮ ಸೆಟ್ ಆಗ್ತಾ ಹೋಗುತ್ತೆ, ಪಾತ್ರಗಳು ನೋಡೋ ಜೊತೆಗೆ ನಮ್ಮ ಒಂದು ಕೊಡೋ ಮೆಟೀರಿಯಲ್ಲು ಪಾತ್ರಗಳ ವ್ಯಾಲ್ಯೂನ ಹೆಚ್ಚಿಸುತ್ತೆ. ಅದು ಒಂದು ನಮಗೆ ಹೆಚ್ಚಿನ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರ. ಸರ್, ಈಗ ಸುಮಾರು 20 ವರ್ಷಗಳು ಆಗಿದ್ದಾವೆ ನೀವು ಸಿನಿಮಾ ಕ್ಷೇತ್ರಕ್ಕೆ ಸೆಟ್ ಆಗ್ತಾ ಇದ್ದು, ಯಾವೆಲ್ಲ ಸಿನಿಮಾಗಳಿಗೆ ಯಾವ ಥರ ಸೆಟ್ಟೆಲ್ಲ ನೀವು ಹಾಕಿದ್ದೀರಾ, ಯಾವೆಲ್ಲ ಸಿನಿಮಾಗಳಲ್ಲಿ ತುಂಬ ಚೆನ್ನಾಗಿರೋ ಸೆಟ್ಗಳನ್ನ ಹಾಕಿದ್ದೀವಿ ಅಂತ ನಿಮ್ಗೆ ಅನಿಸುತ್ತೆ, ಯಾವ ಸಿನಿಮಾಗಳ ಲಿಸ್ಟ್ ಹೇಳಿ ಸರ್? ನಾವು ಅಂದರೆ ಏನಾಗುತ್ತೆ, ಒಟ್ಟು ನಮ್ಮ ತಂಡ ನಾವೇನು ಸೃಷ್ಟಿ ಮಾಡ್ತೀವಿ ಕೆಲಸಗಳನ್ನು, ಇದು ಪ್ರತಿ ಕೆಲಸನೂ ಇಂಟ್ರೆಸ್ಟಿಂಗೇ. ಹಾಗಾಗಿ ನಾವು ಮಾಡೋ ಪ್ರತಿ ಸಿನಿಮಾನು ಇಂಪಾರ್ಟೆಂಟ್, ಚಿಕ್ಕ ಸಿನಿಮಾ ಆಗಿರ್ಬೋದು, ದೊಡ್ಡದಾಗಿರ್ಬೋದು, ಚಿಕ್ಕದು ದೊಡ್ಡದು ಪ್ರಶ್ನೆ ಬರೋಲ್ಲ. ನಮ್ಮ ಶ್ರಮ ಎಷ್ಟಿರುತ್ತೆ ಅದಕ್ಕೆ ಎಷ್ಟು ಮಟ್ಟಿಗೆ ನ್ಯಾಯ ಕೊಡ್ತೀವಿ, ಅದಷ್ಟೇ ಸತ್ಯ. ಹಾಗಾಗಿ ಒಂದು ಬಿಗಿನಿಂಗ್ ನಾನು ವರ್ಕ್ ಮಾಡಿದ್ದು ಪ್ರೇರಣಾ ಅಂತ ಒಂದು ಆರ್ಟ್ ಮೂವಿ, ರಾಮದಾಸ್ ನಾಯ್ಡು ಡೈರೆಕ್ಟರ್ ಅದಕ್ಕೆ ಅವರು, ಅದರ ಪ್ರಾರಂಭದಿಂದ ಶುರುವಾಗಿ ಉಲ್ಟಾ ಪಲ್ಟಾ, ಅದಾದ ನಂತರ ಕೌರವ, ಐಶ್ವರ್ಯ, ಆಮೇಲೆ ನೀಲಾಂಬರಿ, ಆಮೇಲೆ ಇತ್ತೀಚೆಗೆ ಪಂಚತಂತ್ರ,
ಹೀಗೆ ಸಾಕಷ್ಟು ಸಿನಿಮಾಗಳು ಇದ್ರ ಮಧ್ಯದಲ್ಲಿ ಸುಮಾರು ಸಿನಿಮಾಗಳಾಗಿದೆ. ಕೆಲವೊಂದು ಭಾಳ ಇಂಟ್ರೆಸ್ಟಿಂಗ್ ಇರುತ್ತೆ, ಕೆಲವೊಂದು ಏನಾಗುತ್ತೆ ನಮಗೆ ಶ್ರಮ ಜಾಸ್ತಿ ತೊಗೊಳ್ಳುತ್ತೆ. ಆದರೆ ಅದು ಕ್ಯಾಮ್ರಾ ಕ್ಯಾಪ್ಚರ್ ಮಾಡಬೇಕಾದ್ರೆ ಅವರ್ ನೆಸೆಸಿಟಿ ಇರುತ್ತೆ, ಎಷ್ಟಿರುತ್ತೆ ಅಷ್ಟು ಮಾತ್ರ ತೊಗೊಂಡಿರ್ತಾರೆ, ಉಳಿದಿದ್ದು ನಮಗೆ ಶ್ರಮ ಕಾಣೋದಿಲ್ಲ. ಹಾಗಾಗಿ ಅಂಥ ಕಡೆ ಬೇಸರನಾಗುತ್ತೆ. ಹೀಗೆ ಎಲ್ಲ ನಮ್ಮ ಅನುಭವಗಳ ಜೊತೆಗೆ ನೋವು ಆಮೇಲೆ ಕಷ್ಟ ಸುಖ ಎಲ್ಲದರ ಮಿಶ್ರಣ ಒಂದು ಪರಿರೂಪವನ್ನು ಪಡ್ಕೊಂಡಿರುತ್ತೆ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಮಿಲನಾ ನಾಗರಾಜ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.